Hi everyone, welcome back to my YouTube channel. Ella vidyarthigalige namma channel ge swagata. CET counseling adarithi verification slip bagge maithi anna telisikodtene. Channel ge subscribe illa subscribe agabodu, video ishtada like madabodu. CET counseling bandittu date annu kuda schedule announcement kuda maadidare. Maniya unnata shikshana sachivaru kuda telisidare. Adarithi paper alli kuda ondu maithi barutte. ನಿಮಗೆ ರಿಸಲ್ಟ್ ಬಂದುಬಿಟ್ಟು 29ಕ್ಕೆ ನಿಮಗೆ ರೀ ರಿಸಲ್ಟ್ ಪ್ರಕಟ ಆಗುತ್ತೆ. ರ್ಯಾಂಕಿಂಗ್ ಬದಲಾವಣೆ, ಹೈಕೋರ್ಟ್ ಆದೇಶದ ಅನ್ವಯ ರ್ಯಾಂಕಿಂಗ್ ಬದಲಾವಣೆ ಆಗುತ್ತೆ. ಅದರ ರಿಸಲ್ಟ್ ಬಂದುಬಿಟ್ಟು 29ನೇ ತಾರೀಕು ಬರುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಕೆ ಎ ಅವರು ನಿಗದಿ ಮಾಡ್ತಾರೆ, ಇನ್ ಕೇಸ್ 29ಕ್ಕೆ ಬರುವ ಸಾಧ್ಯತೆ ಹೆಚ್ಚಿದೆ. ನಂತರ ನಿಮಗೆ ಕೌನ್ಸಿಲಿಂಗ್ ಬಂದುಬಿಟ್ಟು ಫಸ್ಟ್ ರೌಂಡು ಕೌನ್ಸಿಲಿಂಗ್ ಬಂದುಬಿಟ್ಟು ಅದೇ ರೀತಿ ಆಪ್ಷನ್ ಎಂಟ್ರಿ ಎಲ್ಲ ಶುರು ಆಗೋದು ಫಸ್ಟ್ ರೌಂಡು. ನಿಮಗೆ ಅರೌಂಡು ಅಕ್ಟೋಬರ್ 3 ಇಂದ ಅಂತ ಮೆನ್ಷನ್ ಮಾಡಿದ್ದಾನೆ. ಅಕ್ಟೋಬರ್ ಫಸ್ಟ್ ವೀಕಲ್ಲ ನಿಮಗೆ ಶ್ಯೂರ್ ಖಂಡಿತ ನಿಮಗೆ ಕೆ ಐ ಸಿ ಟಿ ಕೌನ್ಸಿಲಿಂಗ್ ಕೂಡ ಪ್ರಕಟಗೊಳ್ಳುತ್ತದೆ. ಅಲ್ಲಿ ನಿಮಗೆ ಫಸ್ಟಿಗೆ ಇರುತ್ತೆ, ಫಸ್ಟಿಗೆ ನೀವು ಏನು ನೋಡ್ಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಕ್ಕಾಗುತ್ತೆ. ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅಂತ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಕೂಡ ಪ್ರಕಟ ಮಾಡ್ತಾರೆ. ಅದನ್ನು ಯಾವಾಗ ಪ್ರಕಟ ಮಾಡ್ತಾರೆ ಅಂತ ಕೇಳಿದ್ರೆ ಈ ಮಂತು ಲಾಸ್ಟಿಗೆ ಪ್ರಕಟ ಮಾಡ್ಬೋದು, ಅಲ್ಲ ಇಲ್ಲಾಂದರೆ ನೆಕ್ಸ್ಟ್ ಫಸ್ಟ್ ವೀಕು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ಪ್ರಕಟ ಮಾಡುವ ಸಾಧ್ಯತೆ ಹೆಚ್ಚಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಸೀಕ್ರೆಟ್ ಕೀ ಮೂಲಕ ನೀವು ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಕೊಟ್ಟಿರ್ತಾರೆ. ಆ ಸೀಕ್ರೆಟ್ ಕೀ ಮೂಲಕ ನೀವು ಕೆ ಸಿ ಡಿ ಕೌನ್ಸಿಲಿಂಗ್ಗೆ ಹಾಜರಾಗ್ಬೋದು. ನಂತರ ಕೆ ಸಿ ಡಿ ಕೌನ್ಸಿಲಿಂಗ್ ಹೋಗ್ತೀರಾ, ಅಲ್ಲಿ ನೀವು ಸೇಮ್ ಪ್ರೊಸೀಜರ್ ಕಾಲೇಜಸ್ನ ಆ್ಯಡ್ ಮಾಡ್ತೀರಾ. ನಂತರ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಪ್ರಕಟ ಮಾಡ್ತಾರೆ, ಮತ್ತು ಎಡಿಟ್ ಮಾಡ್ತೀರಾ, ಆಗ ಫಸ್ಟ್ ರೌಂಡ್ ರಿಸಲ್ಟ್ ಪ್ರಕಟ ಆಗುತ್ತೆ. ನಂತರ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಬೇಕಾದರೆ ಸೀಟ್ನ ಹೋಲ್ಡ್ ಮಾಡ್ತೀರಾ ಅಥವಾ ಎಕ್ಸಿಟ್ ಆಗ್ತೀರಾ ಅಥವಾ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ತೀರಾ, ಫೀಸ್ ಕಟ್ತೀರಾ, ಅಡ್ಮಿಷನ್ ಆಗ್ತೀರಾ. ನಂತರ ಸೆಕೆಂಡ್ ರೌಂಡ್ ಶುರು ಆಗುತ್ತೆ. ಆ ರೀತಿ ನಿಮಗೆ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿರುತ್ತೆ, ಅದರ ಬಗ್ಗೆ ಕೂಡ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಒಟ್ಟಾರೆ ಸಿಡ್ಲಿ ರಿಸಲ್ಟ್ ಕೂಡ ಪ್ರಕಟ ಆಗುತ್ತೆ. ನಂತರ ನಿಮಗೆ ಆಪ್ಷನಿಟಿ ಕೂಡ ಪ್ರಾರಂಭ ಆಗುತ್ತೆ ಅಂತೇಳಿ ಲೇಟೆಸ್ಟ್ ಮಾಹಿತಿ ಬರ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.